ಪೂಜ್ಯಪಾದರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಶೋಭಾವಾಹ ಮರ್ತ್ಯಸ್ಯ ಯದಂತಕ ಏತತ್ ಸರ್ವೇಂದ್ರಿಯಾಣಾಂ ಜರಯಂತಿ ದೇಶಃ ಅಪಿ ಸರ್ವಂ ಜೀವಿತಮಲ್ಪಮೈವ ತವೈವ ವಾಹಾಃ ತವ ನೃತ್ಯಗೀತೆ ನ ವಿತ್ತೇನ ತರ್ಪಣೀಯಃ ಮನುಷ್ಯಃ ಲಪ್ಸ್ಯಾಮಹೇ ವಿತ್ತಂ ಮದ್ರಾಕ್ಷ್ಮಚೇತ್ವಾ ಜೀವಿಷ್ಯಾಮಃ ಯಾವತ್ ಈಶಿಷ್ಯಸಿ ತ್ವಂ ವರಸ್ತು ಮೇ ವರ್ಣೀಯಃ ಸಹಾಯೇವ. ಕಾಲದೇವತೆ, ಕಾಲಪುರುಷ, ಏನೆಲ್ಲವನ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟ ನಚಿಕೇತನಿಗೆ. ಆದರೆ ಆತ್ಮವಿಷಯಕವಾದ ವರವನ್ನು ಬೇಡ ಬೇಡ ಅಂತ ಹೇಳಿದ. ಜಗತ್ತಿನಲ್ಲಿ ಇರೋ ವಿದ್ಯೆಗಳೇ ಎರಡು. ಒಂದು ಈ ಜಗತ್ತು ನಮಗೇನು ದೃಶ್ಯ ಅಂತ ಅನ್ನಿಸ್ತದೆ ಅಂದರೆ ನಮ್ಮ ಕಣ್ಣಿಗೇನು ಕಾಣಿಸ್ತದೆ ಅದು ನಮ್ಮ ಬುದ್ಧಿಗೆ ನಮ್ಮ ಮನಸ್ಸಿಗೆ ಯಾವುದು ನಿಲುಕ್ತದೆ ಅದು. ಕಣ್ಣಿಗೆ ಕಾಣ್ತಾ ಇದ್ರೆ ಆ ಜಗತ್ತಿಗೆ ಸ್ಥೂಲ ಅಂತ ಕರೀತಾರೆ. ಮನಸ್ಸಿಗೆ ಮತ್ತು ಬುದ್ಧಿಗೆ ಗೋಚರ ಆಗ್ತಿದ್ರೆ ಅದಕ್ಕೆ ಸೂಕ್ಷ್ಮ ಅಂತ ಕರೀತೇವೆ. ಈಗ ಜಗತ್ತಿನಲ್ಲಿ ಸ್ಥೂಲ ವಸ್ತುಗಳು ಇವೆ, ಸೂಕ್ಷ್ಮ ವಸ್ತುಗಳು ಇವೆ. ಈಗ ಉದಾಹರಣೆಗೆ ಇಲ್ಲೊಂದು ನಾಲ್ಕು ಹೂಗಳದಾವ, ಅವು ನಮ್ಮ ಕಣ್ಣಿಗೆ ಕಾಣಿಸ್ತಾ. ಆ ಹೂವ ತನ್ನ ಗಿಡದಿಂದ ಹಿಂಗ ಕಳಚಿ ಕೆಳಗೆ ಬೀಳ್ತದ, ನೆಲಕ್ಕೆ ಬೀಳ್ತದ, ಮ್ಯಾಗಿಂದ ಅದ ನೆಲಕ್ಕೆ ಬೀಳ್ತದ. ಅದು ಮ್ಯಾಲೆ ಹೋಗಲಾರದಂಗ ಅಲ್ಲೇ ತೇಲದಂಗ ಯಾವುದೋ ಒಂದು ಶಕ್ತಿ ಕೆಳಗೆ ಜಗ್ತದ. ಆದರೆ ಆ ಶಕ್ತಿ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಅದ ಅಂತ ಗೊತ್ತು ಮಾಡ್ಕೊಳ್ಳಿಕ್ಕೆ ಸಾವಿರಾರು ವರ್ಷಗಳೇ ಹೋದು. ಆ ಬಳಿಕ ಒಬ್ಬ ಮಹಾವಿಜ್ಞಾನಿ ಅಥವಾ ಹಲವು ಜನ ವಿಜ್ಞಾನಿಗಳು ಬಂದು, ಸಂಶೋಧಕರು ಬಂದು ಅಪ್ರತಿಮವಾದಂಥ ಒಂದು ಅದ್ಭುತ ಶಕ್ತಿ ಅದ ಅಂತ ಕಂಡುಹಿಡಿದರು. ಆ ಕಂಡುಹಿಡಿದಂಥ ಮಹಾನುಭಾವನನ್ನು ಜಗತ್ತ ಇಷ್ಟು ಕೊಂಡಾಡ್ತದೆ ಇಂದಿಗೂ. ಯಾಕೆ ಅಂದರೆ ಅದು ವಿಶ್ವದ ರಚನೆಯನ್ನೇ ಅದು ಪ್ರಕಟ ಮಾಡಿಬಿಡ್ತು. ಅಷ್ಟು ದೊಡ್ಡ ಸಂಶೋಧನಾ ಗುರುತ್ವಾಕರ್ಷಣ ಹೊಂದಿದೆ ಅಂತ ಹೇಳೋದು ಇತ್ತು. ಆದರೆ ಗೊತ್ತಿರಲಿಲ್ಲ. ಯಾಕೆ ಗೊತ್ತಾಗಲಿಲ್ಲ ಅಂದರೆ ಕಣ್ಣಿಗೆ ಕಾಣಿಸುವಂಥ ವಸ್ತು ಅದು ಅಲ್ಲ. ಅದು ಬುದ್ಧಿಗೆ ಗೋಚರ ಆಗ್ತದೆ. ಬುದ್ಧಿಯನ್ನು ನಾವು ಚೆನ್ನಾಗಿ ಬಳಸ್ತೇವೆ ಅಂದರೆ ಕೆಲವು ಸಂಗತಿಗಳು ಅಂದರೆ ಸೂಕ್ಷ್ಮ ಸಂಗತಿಗಳು, ವಿಶ್ವದ ಸೂಕ್ಷ್ಮ ಸಂಗತಿಗಳು ಗೊತ್ತಾಗ್ತವ. ಇದು ಒಂದು ಭಾಗ. ಕಣ್ಣು
ಮತ್ತು ಮನಸ್ಸು ಇವುಗಳಿಂದ ಗೊತ್ತಾಗುವಂಥ ವಿಶ್ವ, ಇದರ ಜ್ಞಾನ ಉಂಟಾಯಿತು ಅಂದರೆ ಇದಕ್ಕೆ ಭೌತ ಜ್ಞಾನ ಅಂತೆ. ಇದಕ್ಕೆ ದೃಶ್ಯ ವಿಶ್ವದ ಜ್ಞಾನ ಅಂತ ಕರೀತೆ. ಆ ಬಳಿಕ ಇನ್ನೊಂದು, ಅದು ದೃಶ್ಯ ಅಲ್ಲ, ನಾ ನೋಡ್ತೇನೆ, ಜಗತ್ತನ್ನೆಲ್ಲ ನೋಡ್ತೇನೆ, ನೋಡಿಸಿಕೊಳ್ಳುವಂಥ ವಸ್ತುವಿನ ಜ್ಞಾನ ಒಂದು. ಟೇಬಲ್ ನೋಡ್ತೇನೆ, ಹೂ ನೋಡ್ತೇನೆ, ಇದೊಂದು ಸ್ಟ್ಯಾಂಡ್ ಅದ, ಇದನ್ನು ನೋಡ್ತೇನೆ, ಎಲ್ಲ ನೋಡ್ತೇನೆ. ಏನೇನು ನೋಡ್ತೇನೆ ಅದು ನನಗಿಂತ ಹೊರಗೆ ಅದೇ. ಅಂಥ ವಸ್ತುವಿನ ಜ್ಞಾನ ಮಾಡಿಕೊಳ್ಳೋದು ಮೊದಲನೇದ್ದು. ಅದು ಸ್ಥೂಲ ಇರಬಹುದು, ಸೂಕ್ಷ್ಮ ಇರಬಹುದು. ಬಳಿಕ ಇದನ್ನೆಲ್ಲ ಜ್ಞಾನ ಮಾಡಿಕೊಳ್ಳಬೇಕಾದ್ರೆ ನಾನೊಬ್ಬಿರ್ಬೇಕಲ್ಲ. ನಾನಂತೇನದ ಅಲ್ಲ ಅದು. ಅದರ ಜ್ಞಾನಕ್ಕೆ ಆತ್ಮಜ್ಞಾನ ಅಂತ ಕರೀತಾರೆ, ಇದರ ಜ್ಞಾನಕ್ಕೆ ವಿಶ್ವಜ್ಞಾನ ಅಂತ ಕರೀತಾರೆ. ಇವ ಎರಡು ಜ್ಞಾನಗಳಿರೋದು ಜಗತ್ತಿನ. ವಿಶ್ವದ ಜ್ಞಾನ ಮಾಡಿಕೊಳ್ಳೋದು ನಮಗೆ ಗೊತ್ತು ಹೇಗೆ, ಇಂದ್ರಿಯಗಳನ್ನು ಬಳಸಿ, ಆ ಬಳಿಕ ಒಂದಿಷ್ಟು ಬುದ್ಧಿಯನ್ನು ಬಳಸಿ, ಮ್ಯಾಥಮೆಟಿಕ್ಸ್ ಅಂತೇನು ಕರೀತೇವೆ ಹಂಗೆ ಅದನ್ನು ಬಳಸಿಕೊಂಡು ಈ ಜಗತ್ತನ್ನೆಲ್ಲ ತಿಳ್ಕೋತೇವೆ. ಆದರೆ ತಿಳಿದುಕೊಳ್ಳುವ ನನ್ನನ್ನು ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಆಗೋದಿಲ್ಲ. ಯಾಕೆ, ಆ ಕಡೆ ಲಕ್ಷ ಇಲ್ಲ. ಹೊರಗಿನ ಜಗತ್ತು ಎಷ್ಟು ಅದ್ಭುತದ ಅಂದರೆ ನಮ್ಮ ಕಡೆ ನೋಡಷ್ಟು ವ್ಯವಧಾನವೇ ನಮಗೆ ಉಳಿಯೋದಿಲ್ಲ, ಅಷ್ಟು ಅದರಾಗ ಮುಳುಗಿ ಹೋಗ್ತೇವೆ. ಅಷ್ಟು ಚಂದದ, ಅಷ್ಟು ಅದ್ಭುತದ ಜಗತ್ತು. ಅದನ್ನು ವರುಷ ವರುಷ ಸಾವಿರಾರು ವರ್ಷಗಳ ಕಾಲ ನೋಡ್ತಾನೆ ಬಂದೇವಿ, ಕೇಳ್ತಾನೆ ಬಂದೇವಿ, ಮುಟ್ತಾನೆ ಬಂದೇವಿ. ಆದರೆ ಸಾಕು ಅನಿಸಿಲ್ಲ, ಅಷ್ಟು ಅದ್ಭುತ ಆ ಜಗತ್ತು. ಉಂಡು ಯಾರಿಗೆರೆ ಬೇಜಾರಾಗ್ಯದೇನು? ನೋಡಿ ನೋಡಿ ಏನಪ್ಪ ಇದ ಇದ ನೋಡೋದಂತ ಯಾರೇ ಬೇಜಾರು ಮಾಡಿಕೊಂಡಾರೇನು? ಏನೂ ಆಗಿಲ್ಲ. ಸಾವಿರ ವರ್ಷ ಬದುಕಿದ್ರೂ ಇದು ಹಂಗಾಗುವುದಿಲ್ಲ. ಬೇಜಾರು ಆಗದಷ್ಟು ವೈವಿಧ್ಯತೆ ಆದ ಇಲ್ಲೇ. ಇಂಥ ಜಗತ್ತು ಇಷ್ಟು ಆಕರ್ಷಕವಾಗಿರೋದರಿಂದ ಇದರ ಜ್ಞಾನ ನಮಗೆ ಎಷ್ಟು ಪ್ರಿಯ ಅನ್ನಿಸ್ತದೆ. ಅದರ ಸ್ವಲ್ಪ ನನ್ನ ಜ್ಞಾನ, ತಿಳ್ಕೊಳ್ಳವನ ಜ್ಞಾನ, ನೋಡವನ ಜ್ಞಾನ, ದೃಷ್ಟಾಜ್ಞಾನ ಸ್ವಲ್ಪ ಉಪೇಕ್ಷ. ಅದು ಇವ ಎರಡ ಜ್ಞಾನ, ಒಂದು ಕಡೆ ವಿಶ್ವಜ್ಞಾನ, ಇನ್ನೊಂದು ಕಡೆ ಆತ್ಮಜ್ಞಾನ. ಇವು ಎರಡೂ ಯಾವಾಗ ಮನುಷ್ಯನಿಗೆ ಆಗ್ತಾವ ಅವಾಗ ಪೂರ್ಣ ಜ್ಞಾನ. ಆಗ ಪೂರ್ಣ ಆಯಿತು, ಅಲ್ಲಿವರೆಗೆ ಅಪೂರ್ಣ ಜ್ಞಾನ, ಅಪೂರ್ಣ ಜ್ಞಾನ. ಹೊರಗೆಂದರೆ ಆಗ್ತದ ಇಲ್ಲವೇ ಒಳಗೆಂದರೆ ಆಗ್ತದ, ಎರಡೂ ಆಗಬೇಕಾಗ್ತದೆ ಮನುಷ್ಯ. ನಂದು ನನಗೆ ಗೊತ್ತಿರಬೇಕು, ಜಗತ್ತಿಂದು ಗೊತ್ತಿರಬೇಕು, ಅದಕ್ಕೆ ಪೂರ್ಣ ಜ್ಞಾನ ಅಂತ ಕರೀತೇವೆ. ಅರ್ಧ ಆಯಿತು ಅಂದರೆ ನಮ್ಮ ಜೀವನಕ್ಕೆ ಒಂದು ಏನೊಂದು ಪೂರ್ಣತೆ ಬರಬೇಕಾಗಿತ್ತೋ ಆ ಪೂರ್ಣತೆ ಬರೋದಿಲ್ಲ ಅಷ್ಟೆ. ಅರ್ಧ, ಈಗ ಒಂದು ತಕ್ಕಡಿ ತೂಕ್ತೇವಲ್ಲ, ಎರಡು ಪರಡ್ ಇರ್ತಾವ, ಬರೇ ಒಂದೇ ಪರಡ. ಕಲ್ಲನ್ನು ಅದರಾಗೆ ಹಾಕೋದು, ಸಾಮಾನು ಅದರಾಗೆ ಹಾಕಿದರೆ ತೂಗಾಕ ಬರ್ತದೇನು ಹೇಳಿ? ಯಾವುದರಿಂದ ತೂಗುತ್ತೇವೆ? ಅದು ವೇಟ್ ಅಂತ ಏನಿರ್ತದಲ್ಲ, ಕಲ್ಲು ಕಿಲೋಗಲ್ಲು, ಅದನ್ನು ಅಲ್ಲೇ ಹಾಕೇವೆ, ಅದೇ ಇದರಾಗ ಪರಡಾಗ. ಮತ್ತು ತೂಗಬೇಕಾದಂಥ ವಸ್ತು ಏನಿರ್ತದಲ್ಲ ಅದನ್ನು ಅದರಾಗ ಹಾಕೇವೆ, ತೂಗೋದು ಹೆಂಗೆ? ಗೊತ್ತಾಗಬೇಕಾದ್ರೆ ವಸ್ತುವಿನ ಮೌಲ್ಯ ಗೊತ್ತಾಗಬೇಕಾಗಿತ್ತು ಅಂದರೆ ಒಂದು ಪರಡಾಗ ಕಲ್ಲು ಹಾಕಬೇಕಾಗ್ತದೆ, ಇನ್ನೊಂದು ಪರಡಾಗ ಸಾಮಾನು ಹಾಕಬೇಕಾಗ್ತದೆ, ಆವಾಗ ತೂಗಾಕ ಬರ್ತದೆ. ಹಂಗೆ ಜೀವನದಾಗ ಒಂದು ಕಡೆ ಆತ್ಮಜ್ಞಾನ, ಇನ್ನೊಂದು ಕಡೆ ವಿಶ್ವಜ್ಞಾನ, ಹಿಂಗೆ ಸಮಾನ ಆಯಿತು ಅಂದರೆ ಬದುಕು ಅನ್ನೋದನ್ನು, ಬದುಕಿನ ಬೆಲೆಯನ್ನು ನಾವು ಅರ್ಥ ಮಾಡ್ಕೋತೇವಿ, ಬದುಕನ್ನು ಸುಂದರವಾಗಿ ಸಾಗಿಸ್ತೇವೆ. ಆದ್ದರಿಂದ ನಮ್ಮ ಜ್ಞಾನವೂ ಇರಬೇಕು, ಜಗತ್ತಿನ ಜ್ಞಾನವೂ ಇರಬೇಕು, ಯಾವುದೂ ಉಪೇಕ್ಷಣೀಯವಲ್ಲ ಅಂತ. ಇದು ಎರಡು ವಿದ್ಯೆಗಳು. ಅದರಲ್ಲೇ ಅವ ನಚಿಕೇತ ನೋಡಿ, ಎರಡನೆಯ ವಿದ್ಯೆ ನನಗೆ ಮೊದಲನೇದ್ದು ಸಿಗ್ತದ, ಎಲ್ಲರೆ ಕೆಳಗೆ ಹೋದರೆ ಸಿಗ್ತದೆ, ಭೂಮಂಡಲದಾಗ ಸಿಗ್ತದೆ, ಎಲ್ಲರೂ ಅದನ್ನು ಹೇಳೋರದಾರೆ.
ನಾವಲ್ಲಂದ್ರೂ ಕೆಲಸವ್ರದಾರ, ಆದರೆ ಇದು ಸಿಗೋದು ಬಹಳ ಕಷ್ಟ ಹೇಳಿ ಆತ್ಮ ವಿಷಯಕವಾಗಿ ಒಂದಿಷ್ಟು ಹೇಳಿ ಅದೇ ನನ್ನ ವರ ಅಂದ. ಏನಾಗ್ತದೆ ನನಗೇನಾಗ್ತದೆ ಹೇಳಿ ಅಂದ. ಜನತೆ ಪಾಪ 100 ವರ್ಷ ಬದುಕಿ ಸುಮ್ಮನೆ ಹಿಂಗ ಹೋಗಿಬಿಡ್ತಾರೆ, ಎಲ್ಲಿ ಹೋಗ್ತಾರೆ, ಯಾಕೆ ಇಷ್ಟು ಬದುಕ್ತಾರೆ, ಏನು ಮಾಡ್ತಾರೆ ಅದು ಸ್ವಲ್ಪ ಗೊತ್ತಾಗಬೇಕಲ್ಲ ನನಗೆ. ಏನವರಿದ್ರು ಕೂಡ ಹೋಗೇ ಬಿಡುತ್ತಾರೋ, ಏನು ಸ್ವಲ್ಪ ಏನರೇ ಉಳಿತದೋ ಅಂತ ಪ್ರಶ್ನೆ ಮಾಡಿದ್ದ. ಆ ಪ್ರಶ್ನೆಗೆ ಯಾರೋ ಕಾಲಪುರುಷ ಉತ್ತರ ಕೊಡಲಿಕ್ಕೆ ಇಲ್ಲ, ತಯಾರಿರಲಿ. ಅವ ಹೇಳ್ದ, ಇವೆಲ್ಲ ತಗೊಂಡು ಏನು ಮಾಡ್ತಿ, ಕೆಲಸಕ್ಕೆ ಬರಲಾರ್ದ ಆತ್ಮವಿದ್ಯೆ ಅಷ್ಟದ ಮಹತ್ವ ಇತ್ತಂದ್ರೆ ಜಗತ್ತಿನವರೆಲ್ಲ ಅದನ್ನ ಪಡಿತಿದ್ರು. ಹಂಗೆಲ್ಲಿಲ್ಲ, ಬೇಕಾದವ್ರ ನೋಡು, ನೀನು ಸಾಲಿಗೆ ಹೋಗು, ಡಾಕ್ಟರ್ ಆಗು, ಇಂಜಿನಿಯರ್ ಆಗು ಅಂತ ಹೇಳ್ತಾರೆ. ನಿನ್ನ ನೀ ತಿಳ್ಕೋ ಅಂತ ಎಲ್ಲರು ಹೇಳ್ತಾರೆ, ಎಲ್ಲಿ ಹೇಳಕ್ಕಾಗ್ತದೆ ಅದಿಲ್ಲ. ಹಾಗೆ ಸ್ವಲ್ಪ ವಿಚಾರ ಮಾಡು, ಇಷ್ಟೆಲ್ಲ ಕೋಟಿಗಟ್ಟಲೆ ಜನ ಏನು ದಡ್ಡದಾರೇನು, ಅವರು ಏನು ಬಯಸ್ತಾರೆ ಜಗತ್ತಿನಾಗ, ಏನು ಬಯಸ್ತಾರೆ ಅವರು? ಒಂದಾಕಾರ ಸಾಮಾನು, ಒಂದು 5 ಸಾಮಾನ ಬಯಸ್ತಾರೆ, ಗೊತ್ತಾಗ್ಯದಲ್ಲ ನಮ್ಗೆ, 5 ಸಾಮಾನ ಬಯಸ್ತಾರೆ. ಅವುಗಳನ್ನು ಸಂಗ್ರಹ ಮಾಡ್ಕೋತ 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 ಹೋಗ್ತಾರೆ. ಇಡೀ ಜಗತ್ತೇ ಸಂಗ್ರಹ ಮಾಡುವಾಗ, ಬಹುಸಂಖ್ಯೆ ಸಂಗ್ರಹ ಮಾಡುವಾಗ ಅದು ಅದು ಮಹತ್ವದಿರಬೇಕು. ಅದಕ್ಕೆ ನೀನು ಕೇಳು, ನಾನು ಅದನ್ನು ಕೊಡ್ತೀನಿ ನಿನಗೆ ಬೇಕಾದಷ್ಟು ತಗೋ ಅಂತ ಹೇಳಿದ. ಆವಾಗ ನಚಿಕೇತ ಆಗೋದಿಲ್ಲ ಅಂತ, ನನಗೆ ನೀನು ಏನು ಕೊಡಬೇಕಂತ ಮಾಡಿದಿ ಅದು ಬೇಡ, ನಾ ಏನು ಕೇಳ್ತೀನಿ ಅದನ್ನ ನೀ ಕೊಡಬೇಕೇ ವಿನಃ ನಿನಗೆ ತಿಳಿದದ್ದು ಕೊಡೋದಲ್ಲ, ನಾ ಅದನ್ನು ಬೇಡೋದು ಇಲ್ಲ. ಅವಾಗ ಒಂದು ಪ್ರಶ್ನೆ ಕೇಳಿದ್ದ, ಯಾರು ಕಾಲಪುರುಷ, ಯಾಕರೆ ಬ್ಯಾಡಂತ ಹೇಳು, ಎಲ್ಲರೂ ಬೇಡ್ತಾರೆ ನೀ ಬ್ಯಾಡಂತಿಯಲ್ಲ, ಯಾಕೆ, ಏನ್ರೆ ಕಾರಣ ಇರಬೇಕಲ್ಲ, ಇಷ್ಟೆಲ್ಲ ಸುಖದ ಸೌಧವನ್ನೇ ಕಟ್ಟುತ್ತಾರೆ ಆ ಇದರ ಮೇಲೆ, ಪ್ರಪಂಚದ ಮೇಲೆ, ನೀನು ಒಲ್ಲಂತಿಯಲ್ಲ ಯಾಕೆ ಕಾರಣ ಕೇಳ್ದ. ಹುಡುಗ ಏನು ಕಾರಣ ಹೇಳಬೇಕು ಹೇಳಿ, 12 ವರ್ಷದ ಹುಡುಗ, ಇವೆಲ್ಲ ಬೇಡ ನನಗೆ, ಆತ್ಮಜ್ಞಾನವೇ ಬೇಕು, ಪರಮಜ್ಞಾನ ಅಂತಾರೆ ಅದಕ್ಕೆ, ಬರೇ ಆತ್ಮ ಅಲ್ಲ ಪರಮಜ್ಞಾನ ಅಂತಾರೆ, ಅಂಥ ಪರಮ ಪವಿತ್ರವಾದ ಜ್ಞಾನ ಬೇಕು ಅಂತ ಕೇಳ್ತೀಯಲ್ಲ, ಇದು ಯಾಕೆ ಬೇಡ? ಎಂಥೆಂಥ ಋಷಿಗಳು ದೊಡ್ಡ ದೊಡ್ಡ ತಪಸ್ಸ ಮಾಡಿ ಏನೇನೋ ಬೇಡ್ಕೊಂಡರೆ. ಒಬ್ಬ ಋಷಿ ಇದ್ದ, ಭಾರಿ ದೊಡ್ಡ ತಪಸ್ಸ ಮಾಡಿದ, ವರುಷಗಳ ಕಾಲ ಬರಿ ಘನಘೋರ ತಪಸ್ಸ, ಇಡೀ ಆತನ ತಪಸ್ಸಿನ ಆ ಕಾವು ಜಗತ್ತನ್ನು ಹಿಂಗೆ ಹರುತಾ ಇತ್ತು ಅಂತ ಬರೆದಾರೆ. ಇಂಥ ತಪಸ್ಸ ಮಾಡಿ ತಪಸ್ಸ ಮಾಡ್ತಾ ಇದ್ದ, ಆವಾಗ ಪರಮಾತ್ಮ ಬಂದ, ಏನು ಬೇಕು ಅಂತ ಕೇಳ್ದ. ಅವ ಏನು ಕೇಳಬೇಕು, ಏನು ಕೇಳಬೇಕು ಹೇಳಿ, ನನಗೆ ಲಗ್ನ ಆಗಬೇಕು, ಆ ಬಳಿಕ ಚಲೋ ನನ್ನಂಥವೇ 2 ಮಕ್ಕಳಾಗಬೇಕು. ದೇವರಂದ, ಇಟ್ಯಾಕ ತಪಸ್ಸು, ಎಲ್ಲರೂ ಮಾಡ್ತಾರ, ಬೇಕಾದಷ್ಟು ಮಾಡ್ಕೊ, ಒಂದ್ ಯಾಕೆ ಮಾಡ್ಕೊ ಅಂದ. ಹಿಂಗ ಎಂಥೆಂಥವ್ರ ತಪಸ್ಸು ಮಾಡಿ ಇದನ್ನು ಕೇಳ್ತಾರೆ, ಏನೂ ಇಲ್ಲಪ್ಪ ನಾನು ಕೊಡ್ತೀನಿ ಅಂದ್ರೆ ಬೇಡಂತೀಯಲ್ಲ, ಕಾರಣ ಏನು ಅಂತ. ಅವಾಗ ಹುಡುಗ ಎಷ್ಟು ಜಾಣ ಇದ್ದ ನಚಿಕೇತ, ಒಂದೊಂದು ಕಾರಣ ಹೇಳ್ತಾನೆ. ವಿಚಾರ ಮಾಡುವಂಗದ, ವಿಧ ಅಧ್ಯಾತ್ಮ ಶುರು ಆಯ್ತು ಈಗ, ಇಲ್ಲಿಂದ ಒಂದೊಂದು ಕಾರಣ ಹೇಳ್ತಾನೆ. ಕಥೆ ಪ್ರಶ್ನೆ ಇಲ್ಲಿನ್ನ ಇನ್ನೆಲ್ಲ ಅಧ್ಯಾತ್ಮ ವಿಯೋಚನಾ ಶುರುವಾಗ್ತ. ಅವನು ಕಾಲಪುರುಷನೂ ಅದನ್ನೇ ಹೇಳ್ತಾನೆ, ಇನ್ನ ಇವನು ಇದನ್ನೇ ಹೇಳ್ತಾನೆ. ಬಹಳ ಅದ್ಭುತ ಆಲೋಚನೆ ಮಾಡುವಂಗದ, ಯಾಕೆ ನಾವು ಅಲ್ಲಂತೀನಿ ಅಂದ್ರೆ, ಮೊದಲನೇ ಕಾರಣ ಶೋಭಾವಾಹ, ಇದು ಮೊದಲನೇ ಕಾರಣ. ಒಂದೇ ಶಬ್ದದಾಗ ಹೇಳ್ದ, ಶೋಭಾವಾಹ ಮರ್ತ್ಯಸ್ಯ ಯದಂತಕ ಏತತ್. ಮೊದಲನೇದ್ದು ಕಾರಣ ಕಾಲಪುರುಷನೇ. ಇದು ಹೇಗದ ಶೋಭಾವಾಹ, ಎಲ್ಲ ವಸ್ತುಗಳು ಹೆಂಗಿರ್ತಾವ, ಎಂದಿರ್ತಾವ, ನಾಳೆ ಇರುವುದಿಲ್ಲ, ಅದಕ್ಕೂ ಬ್ಯಾಡ. ಎಂದಿರ್ತಾವ
ನಾಳಿರುವುದಿಲ್ಲ. ಯಾವ ವಸ್ತು ಇರ್ತದ ಹೇಳು ಅಂದ. ಎಲ್ಲ ವಸ್ತುಗಳು ಹಿಂದಿರ್ತಾವ, ಇದ್ದಂಗೆ ಅನಿಸ್ತದೆ, ಮತ್ತೆ ನಾಳೆ ಇದ್ದಕ್ಕಿದ್ದಂಗಿರುವುದಿಲ್ಲ. ಈಗ ನೀವ ಇಷ್ಟು ಕೂತಿರಿ, ಲೆಟ್ ಆನಂದದಿರಿಲ್ಲ, ನಾಳೆ ಹಿಂಗೆ ಆನಂದಿರ್ತೀರಿ ಅಂತ ಎಲ್ಲದ ಎಲ್ಲದ ಹೇಳಿ. ಕೆಟ್ಟ ಬಿಸಿಲಾಯಿತು ಅಂದರೆ ಹಂಗಾಗುವುದಿಲ್ಲ, ಸ್ವಲ್ಪ ಮುಖ ಬಾಡಿರ್ತದೆ, ಮುಖ ಬಾಡಿರ್ತದೆ. ಈ ಕಳ ಆವಾಗಿರುವುದಿಲ್ಲ, ಇದಕ್ಕಿಂತ ಹೆಚ್ಚು ಇರಬಹುದು ಅಥವಾ ಕಡಿಮೆನೂ ಇರಬಹುದು, ಇದು ಇರುವುದಿಲ್ಲ. ಹನ್ನೆರಡನೇ ಶತಮಾನದಾಗ ಒಬ್ರು ಶರಣರಿದ್ರು, ಅವ್ರ ಹೆಸರು ಹಡಪದ ಅಪ್ಪಣ್ಣ ಅಂತ. ಸೇವಾ ಮಾಡ್ತಿದ್ರು ಬಸವಣ್ಣವ್ರದು, ಕಷ್ಟ ಮಾಡ್ತಿದ್ರು, ಕ್ಷೌರ ಮಾಡ್ತಿದ್ರು, ಇಡೀ ಜೀವನ ಎಲ್ಲ ಬಸವಣ್ಣವರ ನೆರಳಾಗಿ ಕಳೆದರು. ಬಸವಣ್ಣವರು ಎದ್ರೂ ಅಪ್ಪಣ್ಣ, ಮಲಗಿದರೂ ಅಪ್ಪಣ್ಣ, ಅಷ್ಟು ಆ ಥರ ಅವರ ಸೇವಾ ಮಾಡ್ತಾ ಇದ್ರು. ಯಾರು ಅಡಪದ ಅಪ್ಪಣ್ಣವರು, ಅವರ ಹೆಂಡತಿ ಅಡಪದ ಅಪ್ಪಣ್ಣನ ಹೆಂಡತಿ ಒಬ್ಬಳಿದ್ಲು, ಬಹಳ ಅದ್ಭುತ ಬುದ್ಧಿವಂತೆ. ಈ ಅಡಪದ ಅಪ್ಪಣ್ಣವರು ಬಸವಣ್ಣನವರ ಹೃದಯವನ್ನು ತಿಳ್ಕೊಂಡವರು ಯಾರಾದರೂ ಇದ್ರೆ, ಅವರಲ್ಲಿ ಅತ್ಯಂತ ಪ್ರಮುಖರು ಯಾರಾದರೂ ಇದ್ರೆ ಅವರು ಅಡಪದ ಅಪ್ಪಣ್ಣನವರು. ಅಷ್ಟು ಚಲೋ ಇದ್ರು, ಬಹಳ ಸ್ವಚ್ಛ ಜೀವನ. ಯಾಕೆ ಅವರು ಸ್ವಚ್ಛನೆ ಮಾಡಕ್ಕೆ ಕಲ್ತಿದ್ರು, ಅದಕ್ಕೆ ಸ್ವಚ್ಛ ಜೀವನ. ಕೇಶ ಕರ್ತನ ಮಾಡ್ತಿದ್ರು ಅಷ್ಟೇ ಅಲ್ಲ, ಕ್ಲೇಶ ಕರ್ತನ ಮಾಡ್ತಾ ಇತ್ತು. ತಲೆ ಮ್ಯಾಗಿಂದ ಅಷ್ಟೇ ತೆಗಿತಿದ್ದಿಲ್ಲ, ತಲೆ ಒಳಗಿನ ಚಿಂತಿನೂ ಕಟ್ ಮಾಡ್ತಿದ್ರು, ಅಷ್ಟು ಚಲೋ ಇದ್ರು. ಅಂಥ ಹಡಪದ ಅಪ್ಪಣ್ಣನವರು ಹೇಳ್ತಾರೆ, ಆಗುತ್ತಿವೆ ಉದಯ ಮಧ್ಯಾಹ್ನ ಅಸ್ತಮಾನ, ಹೋಗುತ್ತಿವೆ ದಿನ ವಾರ ಮಾಸ ಸಂವತ್ಸರಗಳು, ಸಾವುತ್ತಿವೆ ಆಯುಷ್ಯ ಭಾಷೆಗಳು. ಇವರಳು ಬೇಗದಿ ತಿಳಿದು ನೀಗಿ ನಿಷ್ಪತ್ತಿಯಾಗುವುದು ನೋಡ. ಬಸವ ಪ್ರಿಯ ಕೂಡಲ ಚನ್ನ ಸಂಗಮ ದೇವ, ಎಷ್ಟು ಚೆನ್ನಾಗಿ ಸಣ್ಣ ವಚನೆ, ಬಹಳ ಚಲೋ ಅದು. ಅವರು ಹೇಳ್ತಾರೆ, ಆಗುತ್ತಿವೆ ಉದಯ ಮಧ್ಯಾಹ್ನ ಅಸ್ತಮಾನ, ಪ್ರತಿದಿನ ಮೊದಲ ಉದಿಸ್ತಾನೆ, ಮಧ್ಯಾಹ್ನ ಆಗ್ತದೆ ಮ್ಯಾಲೆ ಏರ್ತಾನೆ, ಕೆಳಗೆ ಹೋಗ್ತಾನೆ, ಉದಿಸ್ತಾನೆ ಮ್ಯಾಲೆ ಇರ್ತಾನೆ ಕೆಳಗೆ ಹೋಗ್ತಾನೆ. ಉದಯ ಅಸ್ತಮಾನ ಮಧ್ಯಾಹ್ನ ಎಷ್ಟಾಗ್ಯಾವ, ಏನು ಒಂದು ಎರಡು ನಾಲ್ಕು ಆಗ್ತಾನೆ ಅದಾವ. ಯಾವುದೇ ಎಷ್ಟೇ ಸುಂದರ ಸೂರ್ಯೋದಯ ಇದ್ದರೂ ಅದಕ್ಕೆ ಖಾಯಂಇರುವುದಿಲ್ಲ, ಒಂದು 5 ನಿಮಿಷದಾಗ ಮತ್ತದ ಏರಕ್ಕೆ ಶುರುವಾಗ್ತದೆ. ಸಾಯಂಕಾಲ ಖಾಯಂಇರುವುದಿಲ್ಲ, ಒಂದು 10 ನಿಮಿಷದಾಗ ಮರಿಯಾಗಿ ಹೋಗಿಬಿಡ್ತದೆ. ಯಾವುದು ಮಧ್ಯಾಹ್ನ ಖಾಯಂಅಲ್ಲ, ಮುಂಜಾನೆನೂ ಖಾಯಂಅಲ್ಲ, ಸಾಯಂನೂ ಖಾಯಂಅಲ್ಲ, ಯಾವುದದ ಹೇಳು. ಆಗುತ್ತಿವೆ ಹಿಂಗ ಆಗಕತ್ಯಾವ, ಹೋಗುತ್ತಿವೆ ದಿನ ಇಲ್ಲೇನು, ಇಂದು ಶನಿವಾರ ಬಂತು, ನಾಳೆ ಆಯ್ತಾರ ಹೋಗ್ತದಂಗೆ. ಶನಿವಾರ ಹೋಯ್ತು, ಆಯ್ತಾರ ಹೋಯ್ತು, ಮಂಗಳವಾರ ಸೋಮವಾರ ಹೋಯ್ತು, ಮಂಗಳವಾರ ಹೋಯ್ತು, ಹಂಗ ದಿವಸಗಳು ಹೋಗಕತ್ಯಾವ. ವಾರಗಳು ಹೋಗ್ತಾನೆ ಅದಾವ, ಮಾಸಗಳು ಹೋಗ್ತಾನೆ ಅದಾವ, ಸಂವತ್ಸರಗಳು ಹೋಗ್ತಾವ. ಎಣಸಿಗೋತ ಕುಂತೇವಿ, ಮುಂದೆ ಎಣಸಬೇಕೇ ವಿನಃ ಹಿಂದೆ ಹೋಗ್ಲಿಕ್ಕೆ ಆಗೋದೇ ಇಲ್ಲದ. 2000 ವರ್ಷಕ್ಕೆ ಹೋಗ್ಲಿಕ್ಕೆ ಆಗ್ತದೇನು, ಆಗ್ತದೇನು? ಮೊನ್ನೆ ಯುಗಾದಿ ಬಂತು, ಬಹಳ ಚಲೋ ಇತ್ತು ಅಂತ ತಿಳ್ಕೊಂಡು ಹಂಗ ಇಟ್ಕೊಳಿಕ್ಕೆ ಆಗ್ತದೇನು ಹೇಳಿ? ಹೋಯ್ತೋ, ಏನು 1 ವರ್ಷದ ಬರುವುದಿಲ್ಲ, ಮತ್ತೆ ಬರ್ತದೆ. ಎದಕ್ಕೆ ಬರ್ತದೆ? ಹೋಗೋದಕ್ಕೆ ಬರ್ತದಷ್ಟೆ. ಯಾವುದೇ ಈ ಜಗತ್ತಿನಾಗ ಬಂದರೂ ಅದು ಹೋಗ್ತಾ ಇರ್ತದೆ. ಹೋಗುತ್ತಿವೆ ಒಂದಲ್ಲ ಎರಡಲ್ಲ, ಹಿಂಗೆ ಹೋಗಾಕತ್ಯಾವ. ದಿವಸ ವಾರ ಮಾಸ ಸಂವತ್ಸರಗಳು, ಮುಂದೆ ಹೇಳ್ತಾನೆ, ಸಾವುತ್ತಿವೆ ಆಯುಷ್ಯ ಭಾಷೆಗಳು.
ಆಯುಷ್ಯ ಇದು ಪ್ರತಿ ಕ್ಷಣ ಸಾಯ್ಕೋತ್ ಹೊಂಟದೆ. ಸಾಯ್ತಾದ ಸಾವದ ಜಗತ್ತಿನಾಗ ಸಾವಿಲ್ಲದ ಲೋಕ ಇಲ್ಲ, ಸಾವಿಲ್ಲದ ಜಗತ್ತಿಲ್ಲ, ಎಲ್ಲ ಕಡೆ ಸಾವು. ಸಾವುತಿವೆ ಆಯುಷ್ಯ, ಆಯುಷ್ಯ ಹೋಗಾಕತ್ಯದ. ಭಾಷೆ ಏನೇನು ನಾವು ಮಾಡೇವಲ್ಲ ಅವು ಸಹಿತ ಹೊಂಟು ಬಿಟ್ಟಾವ. ಮನೆ ಕಟ್ಟೇವಿ ಅದು ಹಳಿದಾಗ್ತಾದ, ಹೊಲ ಮಾಡೇವಿ ಅದು ಹುಲ್ಲತ್ತಾದ, ಏನೇನೋ ಮಾಡಿಕೊಂಡೇವಿ ಅವು ಎಲ್ಲ ಮಾಸ್ತಾದವ. ಎಲ್ಲವೂ ಇವೆಲ್ಲ ಭಾಷೆಗಳು, ನಾವು ಮಾಡಿದ್ದೆಲ್ಲ ಭಾಷೆ ಇದು ವಿಸ್ತಾರ, ಎಲ್ಲವೂ ಮರೆಯಾಗ್ತದ. ಅದಕ್ಕಂದ ಆತ ಇವರಳು ಇವೇನು ಅಟಾಟ ಅಟಾಟ ಬರ್ತಾವಲ್ಲ ಅವುಗಳನ್ನೇ ನೀನು ಬಳಸ್ಕೋಬೇಕು, ಅವುಗಳನ್ನು ಗಟ್ಟಿ ಹಿಡಿದು ಬಳಸೋಕ್ಕಾಗುವುದಿಲ್ಲ. ಶನಿವಾರ ಬಂತು ಅಂದರೆ, ನಾಳೆ ರವಿವಾರ ಬಂತು ಅಂದರೆ ಒಮ್ಮಿಗಲೇ 24 ತಾಸು ಬರ್ತಾವೇನು? ಇಲ್ಲ, ಒಂದು ಕ್ಷಣ ಬರ್ತದ ಬಳಸಿಗೋ ಅಂತದ, ಆಗದಿದ್ದರೆ ಮುಂದಿನ ಕ್ಷಣ ಬರ್ತದ ಅದು ಹೋಗೇ ಬಿಡ್ತದ. ಮೂರನೇ ಕ್ಷಣ ಬರ್ತದ ಇವ ಮಲಗೇ ಇರ್ತಾನೆ, ನಾಲ್ಕನೇ ಕ್ಷಣ ಬರ್ತದ ಮಲಗೇ ಇರ್ತಾನೆ. ಅವು ಇವನು ಸಲುವಾಗಿ ತಡೆಯೋದಿಲ್ಲ, ಇವ ಬಳಸಿಗೋಬೇಕಷ್ಟೆ. ಹಾಗೆ ಜೀವನದ ಪ್ರತಿ ಕ್ಷಣ 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 ನಾವು ತಡಿ, ಒಂದು ಕ್ಷಣ ಅಂದ್ರೆ ಅವು ತಡೆಯೋದೇ ಇಲ್ಲ, ಬಂದಾಗ ಬಳಸಿಕೊಳ್ಳೋದು ಬಿಟ್ಟು ಬಿಡೋದದ. ಇವರೊಳು ಇವೇನದಾವಲ್ಲ, ಇವೆಲ್ಲ ಕಾಲಗಳು ಹೋಗ್ತಾ ಇದಾವಲ್ಲ, ಇವರೊಳು ಆತ ಹೇಳ್ತಾನೆ, ಇವರೊಳು ಏನು ಮಾಡೋದು ಅರಿತುಕೋಬೇಕು, ಇವರೊಳು ಅರಿಬೇಕು. ಏನು ಅರಿಬೇಕು? ಏನು ತಿಳ್ಕೊಂಡ್ರೆ ಚಲೋ ಆಗ್ತದೆ ಅದನ್ನು ತಿಳ್ಕೋಬೇಕು. ನೀಗಬೇಕು ಅಂದರೆ ಯಾವುದು ನಮಗೆ ಒಳ್ಳೆಯದಲ್ಲ ಅದನ್ನು ನೀಗಬೇಕು, ಬಂಧನಗಳನ್ನೆಲ್ಲ ನೀಗಬೇಕು, ಕಟ್ಟುಗಳನ್ನೆಲ್ಲ ಹರಿಬೇಕು, ಇದನ್ನೆಲ್ಲ ತೆಗೆದುಹಾಕಬೇಕು. ನೀಗಿ ನಿಷ್ಪತ್ತಿಯಾಗುವುದು ನೋಡ, ತಣ್ಣಗಾಗಬೇಕು. ನಿಷ್ಪತ್ತಿ ಆಗೋದಂದ್ರೆ ತಣ್ಣಗಾಗ ಹಗರಾಗೋದು. ಇವೆಲ್ಲ ಹೊರಟಾವ ಇಂಥದ್ರಾಗ ನಿಷ್ಪತ್ತಿಯಾಗಬೇಕು, ನಿಷ್ಪತ್ತಿಯಾಗಬೇಕು. ಇದು ಜೀವನದ ಉದ್ದೇಶ. ಇವೆಲ್ಲ ಹೋಗ್ತಾನೆ ಅದಾವ, ಬರೆದದ್ದು ಯಾವುದೂ ಉಳಿದಿಲ್ಲ, ಮಾಡಿದ್ದ್ಯಾವುದೂ ಉಳಿದಿಲ್ಲ, ಪಡೆದದ್ದ್ಯಾವುದೂ ಉಳಿದಿಲ್ಲ, ಎಲ್ಲ ಹೋಗ್ತಾ ಇದ್ದಾವ. ಶೋಭಾವಾಹ ಹುಡುಗ ಅಂತಾನೆ, ನೀ ಏನೇನು ಕೊಡಬೇಕಂತ ಮಾಡಿದ್ದೀಯಲ್ಲ ಅವೇನು ಇಂದಿರ್ತಾವ ನಾಳೆ ಹೋಗ್ತಾವ. ಅವ ತಗೊಂಡೇನು ಮಾಡೋದು? ಯಾಕೆ ಇಂದಿರ್ತಾವ ನಾವು ಭಾಳ ಮೆಚ್ಚಿಗೋತೇವಿ, ಅವು ಹೋಗಬಾರದು ಅಂತೇವಿ. ಅವು ಹೋಗಿ ಬಿಡ್ತಾವ ಅವಾಗ ತಾಪ ಶುರುವಾಗ್ತದೆ, ನಿನ್ನ ವಸ್ತು ನಿನಗ ಇರಲಿ ಬೇಡಪ್ಪ. ಇದೆಲ್ಲ ಎಷ್ಟು ಚಲೋ ಹುಡುಗ, ಭಾಳ ಜಾಣ ಹುಡುಗ. ಶೋಭಾವಾಹ ಮರ್ತ್ಯಸ್ಯ ಯದಂತಕ ಏತತ್, ನಾಳೆ ಇರುವುದಿಲ್ಲ ಹೋಗ್ತಾವ. ಬಹಳ ಸುಂದರವಾದ ಮಾತನ್ನ ಆಡ್ತಾ ಇದ್ದ. ಇದು ಒಂದು ಅರ್ಥ ಆದರೆ ಮನುಷ್ಯ ತಣ್ಣಗಾಗ್ತಾನ, ಸಮಾಧಾನ ಆಗ್ತಾನ. ಅಷ್ಟು ಚಲೋ ಮಾತಿದು. ಹೋಗ್ತದ ಬಿಡು, ಈಗ ಏನೇ ಆಗಲಿ ನಮಗೇನ್ರೆ ಆಯಿತು ಅಂತ ಇಟ್ಕೊಳ್ಳಿ, ಯಾರು ನಮಗೆ ಹಾಗೆ ಹೀಗೆ ಮಾಡಿದ್ರು ಅಂತ ಇಟ್ಕೊಳ್ಳಿ, ಏನು ಹಿಂದಿಲ್ಲ, ನಾಳೆ ಹೋಗೋದದ. ಅವನು ಹೋಗ ಅವನೇ, ಏನು ಹೊಡೆದವರೇನು ಉಳಿದಾರೇನು, ಪಡೆದವರೇನು ಕಸ್ಕೊಂಡವರೇನು ಉಳಿದಾರೇನು, ಯಾರು ಉಳಿದಾರ ಹೇಳಿ? ನಮ್ಮ ಮನೆಯಾಗೇನು ತಗೊಂಡು ತನ್ನ ಮನೆಗೆ ಹಾಕ್ಕೊಂಡವರೇ ಏನು ಉಳಿದಾನೇನು, ಯಾರು ಉಳಿದಾರ? ನಮ್ಮನ್ನ ಕೆಳಗಿಳಿಸಿ ತಾನು ಹೋಗಿ ಕುಂತಾವರೇ ಉಳಿದಾನೇನು? ಅರ್ಥ ಆಗ್ತದಲ್ಲ ಇದು. ನಾವು ಸ್ವಲ್ಪ ತಣ್ಣ ಕುಂಡಿರ್ಬೇಕಂದ್ರೆ ಬಂದು ಇಳಿಸಿ ತಾನು ಕುಂತ್ರೆ ಅವರೇ ಉಳಿದಾನೇನು, ಎಲ್ಲದ ಹೇಳಿ ಹೇಳಿ.
ಏನೋ ಒಂದು ವರ್ಷ ಎರಡು ವರ್ಷ ಅತ್ತಿ ಅಂತ ಇರ್ತಾಳಲ್ಲ, ಒಂದು ವರ್ಷ ಎರಡು ವರ್ಷ ಒಳ್ಳೆ ಪರಾಕ್ರಮ ತೋರಿಸ್ತಿರ್ತಾರೆ. ಮುಂದೆ ಸಾವಕಾಶ ಸಾವಕಾಶ ಶಕ್ತ ಆದ ಒಳಕ ಭಾಷಾ ಬದಲಾಕೋತು 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 ಆ ಬಳಿಕ ಒಂದು ಕಪ್ ನೀರು ಕೊಡ್ತೀರೇನು ಅಂತ ಹೋಯ್ತು ಎಲ್ಲ. ಹಂಗಿರುವುದಿಲ್ಲ ಅದು. ಅದಕ್ಕೆ ಮೊದಲೇನೋ ಒಂದು ಎರಡು ವರ್ಷ ತಡ್ಕೊಂಡ್ಬಿಟ್ರೆ ಮುಗಿತು, ಮುಂದೆ ಬರೋಬ್ಬರಿ ಆಗ್ತದ. ಯಾವುದಾಗೋದಿಲ್ಲ ಹೇಳಿ, ಯಾವುದಾಗೋದಿಲ್ಲ. ಸಮಯ ಆದ ಸಮಯನೇ ಹರಿತ ಇರುವಾಗ ಅದನ್ನ ಇಟ್ಟುಕೊಂಡು ಅನುಭವಿಸಬೇಕು ಶಾಶ್ವತವಾಗಿ ಅಂದ್ರೆ ಅದು ಹೆಂಗ್ ಸಾಧ್ಯದೆ? ಆದ್ದರಿಂದ ನಚಿಕೇತ ಅಂತಾನೆ, ಕಾಲಪುರುಷನೇ ನಿನ್ನ ವಸ್ತುಗಳು ಯಾವು ಉಳಿಯೋದಿಲ್ಲ, ಅದಕ್ಕೆ ನಾನು ಬೇಡ ಅಂತ ಹೇಳ್ತೀನಿ. ಹೌದಲ್ಲ ಹೇಳು ಅಂದ. ಯಾವ್ರಿ ಉಳಿತವೇನು ಅಂದ. ನೀ ಎಲ್ಲ ಹೇಳ್ದಿ, ನೀ ಹಂಗ್ ಮಾಡು ಹಿಂಗ್ ಮಾಡು ಕೊಡ್ತೀನಿ ಬೇಕಾದಷ್ಟು ಬೇಕಾದಷ್ಟು ಇಚ್ಛಾ ಪ್ರಕಾರ. ಒಂದರೆ ಕೊಟ್ಟಿದ್ದು ಹೇಳು ಇಲ್ಲಿ ತಕ, ಕೊಟ್ಟಿದ್ದು ಯಾವ್ರಿ ಉಳಿದದ್ದು ಹೇಳು. ನಾ ಅಂತೂ ಹುಟ್ಟಿದಂದೆ ನೋಡಕತ್ತೇನೆ, ಅಟ್ಟ ಒಂದು ನೂರು ವರ್ಷದ ಒಳಗಿನವರೇ ಅದಾರೆ, ವಿನಾ ಆಚೆಕಡೆಯವರು ಒಬ್ರು ಇಲ್ಲ. ಯಾರ್ಯಾರು ಏನೇನು ಪಡೆದಿದ್ರೋ ಒಂದು ಅವ್ರ ಹತ್ರ ಇಲ್ಲೀಗ ತಗೊಂಡು ಏನು ಮಾಡೋದೋ. ಪ್ರತ್ಯಕ್ಷ ಇದು ಜಗತ್ತಿನಾಗ ಕಾಣುವಾಗ ಮತ್ತೆ ಅದನ್ನೇ ಬಯಸಿಕೊಂಡು ಇಲ್ಲಿಗೆ ತಕ ಬಂದು ಅದನ್ನ ನಿನ್ನ ಕಡೆಯಿಂದ ಪಡ್ಕೊಂಡು ಹೋಗೋದಾದರೆ ನನ್ನಂಥ ದಡ್ಡ ಯಾರು ಅಂದ. ಇದು ಮೊದಲನೇ ಕಾರಣ. ಚಲೋ ಇಲ್ಲ ಕಾರಣ, ಎಷ್ಟು ಸುಂದರ ಕಾರಣ. ಆ ಬಳಿಕ ಎರಡನೇದ್ದು ಹೇಳ್ದ, ಸರ್ವೇಂದ್ರಿಯಾಣಾಂ ಜರಯಂತಿ ತೇಜ. ಏನು ವಸ್ತುಗಳದಾವ ಇವುಗಳನ್ನ ನಾವು ಅನುಭವಿಸ್ತೇವೆ. ಕಿವಿ ಅದ ಕೇಳ್ತೇವೆ, ಕಣ್ಣದ ನೋಡ್ತೇವೆ. ಏನು ನೋಡಿ ಎಷ್ಟು ಆನಂದ ಪಡ್ತೇವೆ, ಕೇಳಿ ಎಷ್ಟು ಸುಖ ಪಡ್ತೇವೆ. ಆದರೆ ಏನು ಮಾಡೋದು, ಕಣ್ಣು ತನ್ನ ತೇಜ ಕಳ್ಕೋತ್ ಹೋಗ್ತದೆ, ಕಿವಿನೂ ತನ್ನ ಶಕ್ತಿ ಕಳ್ಕೋತ್ ಹೋಗ್ತದೆ. ಜರಯಂತಿ ತೇಜ, ಜರಯಂತಿ ತೇಜ. ಆದರೆ ಆ ಸುಖರೇ ಎಷ್ಟೊತ್ತಕ ಇರೋದು ಹೇಳು. ಅದು ಏನೇನು ನಾವು ಅನುಭವಿಸ್ತೇವೆ ಅದು ನಮ್ಮ ಐಂದ್ರಿಕ ಶಕ್ತಿಯನ್ನೆಲ್ಲ ಅದು ಕ್ಷಯಗೊಳಿಸ್ತಾ ಹೋಗ್ತದ, ಕ್ಷಯಗೊಳಿಸ್ತಾ ಹೋಗ್ತದ. ಎಷ್ಟು ಚಲೋ ಮಾತು ಹೇಳ್ತಾ ಇದೆ. ಸರ್ವೇಂದ್ರಿಯಾಣ ಒಂದಲ್ಲ ಎರಡಲ್ಲ, ನಾವು ಎಷ್ಟು ಇಂದ್ರಿಯಗಳಂತ ಕರೀತೇವೆ ಎಲ್ಲ ಒಂದಿಟ್ಟು ರಸ ಅನುಭವಿಸ್ತೇವೆ ನಾಲ್ಗೆಯಿಂದ, ರೂಪ ಅನುಭವಿಸ್ತೇವೆ ಕಣ್ಣಿನಿಂದ, ಮೈಯಿಂದ ಒಂದಿಷ್ಟು ಸ್ಪರ್ಶ ಅನುಭವಿಸ್ತೇವೆ, ಅದರಾಗಿ ಎಂಥ ಸೌಖ್ಯ ಪಡಿತೇವೆ. ಆದರೆ ಏನು ಮಾಡೋದದು, ಇಂದ್ರಿಯಗಳು ಸಾವಕಾಶ ಕ್ಷಯ ಹೊಂತಾವ. ಯಾವುದರಿಂದ ಜಗತ್ತಿನ ಸುಖ ಪಡಿತೇವೆ ಅಂಥ ಇಂದ್ರಿಯಗಳ ತೇಜನೆ ಮಂದಾಕೋತ ಬರ್ತದೆ ಅನ್ನೋದಲ್ಲೇ ನಮ್ಮಪ್ಪಾದ ಕೂಡಲೇ ಏನೋ ನೀವೇನು ಹೇಳ್ತೀರಿ ಕೆಲಸವಲ್ದು ಅಂತೆ. ಮೊದಲೆಷ್ಟು ಜೋರಿದ್ದ, ಏನು ಅನುಭವಿಸಿದ್ದ, ಎಷ್ಟೆಷ್ಟು ಅನುಭವಿಸಿದ್ದ. ಈಗ ತಿನ್ನು ತಿನ್ನು ಅಂತ ನೀಡಿದರೂ ಸಹಿತ ಇದು ಹಲ್ಲಿಗೆ ಬರೋದಿಲ್ಲ, ಹೊಟ್ಟೆ ಹಿಡಿಸೋದಿಲ್ಲ, ಪಚನ ಆಗುವುದಿಲ್ಲ, ಮುಗಿತು. ಯಾವುದರಿಂದ ಅತ್ಯಂತ ಸುಖ ಪಟ್ಟಿದ್ದ ರಸ ಅನುಭವಿಸಿ ಅವು ಕ್ಷಯ ಆಗ್ಯಾವ, ಈಗ ಜೀರ್ಣ ಆಗ್ಯಾವ. ನಾನು ಹನ್ನೆರಡೇ ವರ್ಷದ ಹುಡುಗ ಆದರೆ ಏನಾಯಿತು ನೋಡ್ಕೋತದೀನಿ, ಸಣ್ಣ ಹುಡುಗಾಗಿದ್ದಾಗಿನಿಂದಲೂ ನೋಡ್ಕೋತದೀನಿ. ಯಾರು ನೋಡ್ಕೋತ ಬದುಕ್ತಾರೆ ಬೆಳೀತಾರೆ ಅವರು ಜ್ಞಾನಿ ಆಗ್ತಾರ, ಯಾರು ಕಣ್ಣು ಮುಚ್ಚಿಕೊಂಡು ಹಿಂಗ ಹೊಂಡತಾರೆ ಜ್ಞಾನಿ ಆಗೋದಿಲ್ಲ. ಅಷ್ಟೇ ವ್ಯತ್ಯಾಸ, ನೋಡಬೇಕು ಕಲಿಬೇಕು. ಅದೇನು ಪುಸ್ತಕದಾಗ ಓದೋದೇನು ಹೇಳಿ, ಹೊತ್ತು ಹೊಂಟಿದ್ದು ಹೊತ್ತು ಮುಳುಗುತ್ತದ ಅಂತ ಯಾವ ಪುಸ್ತಕ ಓದೋದು ಹೇಳ್ರಿ. ಏ ಇದ್ರ ಎದುರಾಗಿ ಬರ್ದದ ಅಂದ್ರೆ ಹುಚ್ಚ, ಹೊರಗೆ ಬಂದು ನೋಡು ಅದು ಹೊರಡ್ತದೆ ಮುಳುಗ್ತದೆ, ಅದಕ್ಕೆ ಯಾಕೆ ಬರೀಬೇಕು? ಯಾರೇ ಬರೆದದ್ದೇನು ಪಕ್ಕ ಬರೋಬ್ಬರೇನು ಇದ ಬರೋಬ್ಬರಿ, ಹೊರಗೆ ನೋಡೊಂದಿಷ್ಟು ನೋಡೊಂದಿಷ್ಟು. ಸರ್ವೇಂದ್ರಿಯಾಣಾಂ ಜರಯಂತಿ ತೇಜ, ಜರಯಂತಿ ತೇಜ. ಅಪಿ ಸರ್ವಂ ಜೀವಿತಮಲ್ಪಮೇವ. ಮೂರನೇ ಕಾರಣ ಕೊಟ್ಟ,
ನೀನೇನು ಹೇಳದಿಯಲ್ಲ, ನಿನ್ನ ಹೇಳದಿಯಲ್ಲ, ಬೇಕಾದಷ್ಟು ಬದುಕು ಅಂತ ಹೇಳದಿಯಲ್ಲ, ನಾನು ಲಕ್ಷ ವರ್ಷ ಬದುಕ್ತೀನಿ ಅಂತ ತಿಳ್ಕೋ, ಆದರೂ ಜೀವಿತ ಅಲ್ಪಮೇವ. ಎಷ್ಟೇ ವರ್ಷ ಬದುಕಿದರೂ ಇಷ್ಟ ಅನಿಸಕ್ ಶುರುವಾಗ್ತದೆ. 100 ವರ್ಷ ಏನು ಬಹಳ ಅಲ್ಲ, ಏನು ಸಣ್ಣ ಪ್ರಾಣಿಗಳು ನೋಡಬೇಕು, ಒಂದು ಇಟ್ಟಿಟ್ಟ ಬದುಕಿರ್ತಾವ. ಒಂದು ಪತಂಗ ಎಷ್ಟು ದಿವಸ ಬದುಕ್ತದೆ, ಬಟರ್ಫ್ಲೈ ಎಷ್ಟು ದಿವಸ ಬದುಕ್ತದೆ, ಏನೋ 1 ತಿಂಗಳು 2 ತಿಂಗಳದಾಗ ಹೋಗಿಬಿಡ್ತದೆ. ಅವ್ರ ದೃಷ್ಟಿಯಿಂದ ನಾವು 100 ವರ್ಷ ಸಹಿತ ಇಟ್ಟಿಟ್ಟ ಅನಿಸಕತ್ತದೆ, ಮತ್ತು 1000 ವರ್ಷ ಆದರೂ ಇಟ್ಟಿಟ್ಟ ಅನಿಸ್ತದೆ. ಎಷ್ಟು ನೀ ಕೊಟ್ಟರು ಸಹಿತ ಇಷ್ಟ ಅನಿಸ್ತದೆ, ಮತ್ತು ಹಿಂಗಿದ್ದ ಬಳಿಕ ನಿಂದು ತಗೊಂಡರೆ ಏನು ಮಾಡೋದು, ಅಷ್ಟೆಲ್ಲ ತಗೊಂಡು ಏನು ಮಾಡೋದು. ಒಂದು ಗಿಳಿ ಇತ್ತು ಒಂದು ಊರಾಗ. ಆ ಗಿಳಿ ಊರಂದ್ರೆ ಅರಣ್ಯ, ಚಲೋ ಒಂದು ವೃಕ್ಷ, ಮಾವಿನ ವೃಕ್ಷ, ಸುಂದರವಾದಂಥ ಮಾವಿನ ವೃಕ್ಷಗಳ ತೋಟ. ಅದರಾಗ ಒಂದು ಗಿಳಿ, ಬಹಳ ಜಾಣ ಗಿಳಿ ಇತ್ತು, ಬಹಳ ಚಲೋ ಇತ್ತು. ಅಲ್ಲೇ ಸಮೀಪದಲ್ಲೇ ಒಂದು ಹದ್ದ ಇತ್ತು, ಅದು ಮನೆ ಮಾಡಿಕೊಂಡಿತ್ತು. ಈ ಗಿಡದಾಗಲ್ಲ, ಹದ್ದು ಯಾವ ಗಿಡದಾಗ ಮನೆ ಮಾಡ್ತಾವ ಆ ಗಿಡದಾಗ. ಹದ್ದಿಗೆ ಇವೆಲ್ಲ ಹಣ್ಣ ಪಣ್ಣ ಹಿಡಿಸೋದಿಲ್ಲ, ಹದ್ದಿಗೆ ಹಿಡಿಸೋ ಸಾಮಾನುಗಳೇ ಬ್ಯಾರೆ. ಒಂದು ದಿವಸ ಹದ್ದ ಮತ್ತು ಗಿಳಿ ಭೆಟ್ಟಾದವು. ಅವಾಗ ಹದ್ದಂತೂ, ಏನು ನಾನು ಇಷ್ಟು ವರ್ಷ ಇದ್ದೆ, ನೀನು ಬಹಳ ಕಂಡೇ ಇರಲಿಲ್ಲ ಅಂತ. ಇದು ಅಂತ ಇಲ್ಲಿಲ್ಲ, ಮೊನ್ನೆ ಹುಟ್ಟಿದ್ದೇನೆ ಅಂತು. ಯಾವುದು ಗಿಳಿ ಹೀಗೇನೋ, ಎಷ್ಟು ಸಣ್ಣವದಿಯೋ ಅಂತ, ಎಷ್ಟು ವರ್ಷ ಬದುಕ್ತಿ ಅಂತ ಕೇಳ್ತು. ಏನು ಬದುಕಾಕೆ, 1-8 ವರ್ಷ ಬದುಕ್ತೀನಿ ಅಂತು. ಇಷ್ಟೇ ಏನು ಅಂತು. ಯಾವುದು ಹದ್ದು ನೋಡೋ, ನಾನು 300 ವರ್ಷ, ಅಷ್ಟು ವರ್ಷ ಬದುಕ್ತೇನೆ. ಅವಾಗ ಗಿಳಿ ಹೇಳ್ತು, ಬೇಡಪ್ಪ ನಿನ್ನಷ್ಟು ವರ್ಷ ಬದುಕುದು ಬೇಡ ನನಗೆ, 10 ವರ್ಷ ಸಾಕು. ನಾನು 10 ವರ್ಷ ಬದುಕಿದರೂ ಹೆಂಗೆ ಬದುಕ್ತೇನೆ, ಸುಂದರವಾದ ಗಿಡದಾಗ ಬದುಕ್ತೇನೆ, ಮಾವಿನ ರಸ ಕುಡಿತಾ ಬದುಕ್ತೇನೆ, ಸುಂದರ ನಿಸರ್ಗ ನೋಡ್ತಾ ಬದುಕ್ತೇನೆ. 10 ವರ್ಷ ನನ್ನ ಜೀವನ ರಸಮಯ ಮಾಡಿಬಿಡ್ತೇನೆ, ಸುಂದರಗೊಳಿಸಿ ಬಿಡ್ತೇನೆ. ನಿಂದೇನು 300 ವರ್ಷ ಬದುಕಿದರೇನು, ಬರೇ ಅದೇ ಅಲ್ಲ, ಮ್ಯಾಗ ಹಾರಿದರೂ ಸ್ಮಶಾನಕ್ಕೆ 1 ಲಕ್ಷ, ಕೆಳಗಿದ್ದರೂ ಅದನ್ನೇ ಹುಡುಕ್ಯಾಡಾವ. ತಗೊಂಡು ಏನು ಮಾಡೋದು ಅಂತ. 300 ವರ್ಷ ಬದುಕೇನು, 1000 ವರ್ಷ ಬದುಕೇನು, ಏನು ಏನು ಮಾಡೋದು, ಸ್ಮಶಾನ ಏನು ಬಯಸ್ತದದು. ಯಾವಾಗಲೂ ಮ್ಯಾಲ ಅಷ್ಟೆಲ್ಲ ಎತ್ತರ ಹೋದರೂ ಸಹಿತ ಅದರ ಕಣ್ಣಿರೋದು ಎಲ್ಲೇ, ಎಲ್ಲರೇ ಒಂದು ಓಡಾಡಿಕೊಂಡು ಇರಿ ಇಲಿ, ಇಲಿಕ್ಕಂದ್ರೆ ಎಲ್ಲರೇ ಸತ್ತ ಪ್ರಾಣಿ, ಅದು ಕೆಟ್ಟಿರಬೇಕು ಅಂಥದ್ದೊಂದು, ಅದನ್ನು ಹುಡುಕ್ಯಾಡೋದಕ್ಕೆ 300 ವರ್ಷ ಹಾಕಬೇಕು ಅಂತು. ಎಷ್ಟು ವರ್ಷ ಬದುಕಿನ ಏನು ಮಾಡ್ತೀಯ ಅಂತ. ಬದುಕು ವರ್ಷ ಅಲ್ಲ, 10 ವರ್ಷದಾಗ ನಾನು ಸ್ವರ್ಗ ತಯಾರು ಮಾಡ್ತೀನಿ, ನೀನು 100 ವರ್ಷ 300 ವರ್ಷ ಇದ್ರೂ ನರಕದಾಗ ಬದುಕ್ತೀಯೋ. ಅಪಿ ಸರ್ವಂ ಜೀವಿತಂ ಅಲ್ಪಮೇವ. ಅಲ್ಪ ಮತ್ತು ದೀರ್ಘ ಇದು ಬಹಳ ತಲೆಗೆ ಹಾಕೋಬಾರದು. ಅಪಿ ಸರ್ವಂ ಜೀವಿತಂ ಅಲ್ಪಮೇವ. ನಮಗೆ ಎಷ್ಟು ವಯಸ್ಸಾದರೂ ಸಹಿತ, ಆಯುಷ್ಯ ಇದ್ದರೂ ಸಹಿತ ಕಡಿಮೆ ಅನಿಸಕ್ಕೆ ಶುರುವಾಗ್ತದೆ. ಈಗ ನಾವು ಅನ್ನೋದಿಲ್ಲೇನು, ಶತಮಾನೋತ್ಸವ ಮಾಡ್ತೇವೆ, ಮಾಡಿ ನೀವು ಹೋಗಂತೇವೇನು ಅವ್ರಿಗೆ, ಯಾರೇ ಹೇಳ್ಯಾರೇನು ಹಂಗೆ. ಶತಮಾನೋತ್ಸವ ಒಬ್ಬ ಹಿರಿಯಂದ ಮಾಡಿ ನಾವೇನಂತೇವಿ, ನಮ್ದೆಲ್ಲ ಇಚ್ಛೆ ನಮ್ಮ ಶತಮಾನೋತ್ಸವ ನೀ ನೋಡಬೇಕು ಅಂತ. ಹೆಂಗದೆ, ನಾವು ಮಾಡೋರು, ನಾವು ಇನ್ನೂ 50 ವರ್ಷದವರು ಒಳಗೆ, ನಮ್ಮ ಶತಮಾನೋತ್ಸವ ನೀ ನೋಡಬೇಕು, 8 ವರ್ಷ ನೀ ಬದುಕು ಅಂತೇವಿ. ಅವಾಗ ಎಷ್ಟು ಆನಂದ ಆಗ್ತದೆ, ಸಾಕಾಗಿಲ್ಲ 100 ವರ್ಷ, 100 ವರ್ಷ ಸಾಕಾಗೋದಿಲ್ಲ, ಇನ್ನು
ಎಷ್ಟಾದರೆ ಸಾಕಾಗ್ತದೆ ಹೇಳು. ಸರ್ವಂ ಅಲ್ಪಮೇವ, ಜೀವಿತಂ ಅಲ್ಪಮೇವ ಅಪಿ ಸರ್ವಂ. ಎಷ್ಟೇ ವರ್ಷ ಆದರೂ ಸಹಿತ ಕಾಲಪುರುಷನೇ ನಮ್ಮ ಬದುಕು ನಮಗೆ ಸಾಕು ಅಂತ ಅನಿಸೋದಿಲ್ಲ, ಅದಕ್ಕೆ ಕಡಿಮೆ ಅನಿಸಕ್ಕೆ ಶುರುವಾಗ್ತದೆ. ಇನ್ನೊಂದು ಸ್ವಲ್ಪ ವರ್ಷ ಇದ್ರೆ ಎಷ್ಟು ಚಲೋ ಆಗ್ತಿತ್ತು ಅನಿಸ್ತದೆ. ಮತ್ತೆ ಎಷ್ಟು ವರ್ಷ ಬದುಕ್ಯಾನ, ಮಕ್ಕಳಾಗ್ಯಾರ, ಮೊಮ್ಮಕ್ಕಳಾಗ್ಯಾರ, ಮರಿಮಕ್ಕಳಾಗ್ಯಾರ, ಗಿರಿಮಕ್ಕಳ ಲಗ್ನ ಆಗ್ಯದ. ಇನ್ನೊಂದು ಸ್ವಲ್ಪ ಅವ್ರ ಮಕ್ಕಳನ್ನು ನೋಡಿ ಲಗ್ನ ಆಗ್ಯದ, ಅವ್ರ ಮಕ್ಕಳನ್ನು ನೋಡಿದ್ರೆ ಎಷ್ಟು, ಇನ್ನೊಂದು ಸ್ವಲ್ಪ ವರ್ಷ ಅವು ಒಂದು ದಿವಸದಾಗ ಹಾಕವೇನು, 20 ವರ್ಷ ಬೇಕು. ಎಂಥ ವಿಚಿತ್ರದ. ಅದಕ್ಕೆ ನಚಿಕೇತ ಹೇಳ್ತಾನೆ, ನೋಡು ನಿನ್ನ ಆಯುಷ್ಯ ಏನು ಕೊಡಬೇಕತ್ತು ಮಾಡಿದೀಯಲ್ಲ, ನನಗೇನು ಬೇಡಪ್ಪ, ನಿನ್ನ ಆಯುಷ್ಯ ಬೇಡ, ನಿನ್ನ ಸಾಮಾನುಗಳು ಬೇಡ, ಯಾವ್ಯಾವು ಬೇಡ. ತವ ಏವ ವಾಹಾಹ ತವ ನೃತ್ಯ ಗೀತೆ. ನೀನೇನು ನೃತ್ಯ ಗೀತ ಸಂಗೀತ ಇವೆಲ್ಲ ಎಲ್ಲ ಕಡೆ ಕುಣಿತಾ ಇರಬೇಕು, ನೀ ನಡು ಕುಂತಿರಬೇಕು, ಹಂಗೆ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ನೀನ ಕುಂಡ್ರು ನೀನ ಮಾಡಿಸ್ಗೋ, ನಮಗೇನು ಬೇಡ. ತವೈವ ವಾಹಾಹ ತವ ನೃತ್ಯ ಗೀತೆ. ನಿನ್ನ ವಾಹನ, ನಿನ್ನ ಸಂಗೀತ, ನಿನ್ನ ನೃತ್ಯ ನೀನ ಇಟ್ಟುಗೋ, ನನಗೇನು ಬೇಡ. ಮಾತು ಹೆಂಗದೆ, ಮತ್ತೆ ಅಷ್ಟು ಚಲೋ ಇದ್ರೆ ನನಗ್ಯಾಕೆ ಕೊಡ್ತಿ, ನೀನೇ ಮಾಡಿಟ್ಟುಕೋ. ಏನು ಮಾಡುತ್ತೋ, ನೀನೆಲ್ಲ ಕೇಳ್ಕೋತು ಕುಂಡ್ರು ನೋಡ್ಕೋತು ಕುಂಡ್ರು ಚಲೋ ಆಗತ್ತೆ ನಿನಗೆ, ನೀನ ಮಾಡು ಅಂತ. ಎಂಥ ಉತ್ತರ ಹೆಂಗ್ ಕೊಟ್ಟ. ಮೂರು ಕಾರಣಗಳನ್ನು ಕೊಟ್ಟ ಅಲ್ಲ, ಸುಮ್ಮನೆ ನೆನಪ. ಮೊದಲನೇದ್ದು ಇಂದಿರ್ತಾವ ನಾಳಿರೋದಿಲ್ಲ, ಎಲ್ಲ ಕಡೆ ಇದನ್ನು ಬಳಸಬೇಕು, ಎಲ್ಲ ಹಿಂಗೆ ಬಳಸೋದು. ಇಂದು ಐಶ್ವರ್ಯ ಇರ್ತದ, ನಾಳಿರುವುದಿಲ್ಲ, ಅದಕ್ಕೆ ಇರೋದ್ರಾಗ ಸುಮ್ಮನೆ ಅನುಭವಿಸಿ ಬಿಟ್ಬಿಡೋದು. ಇಂದು ತಾರುಣ್ಯ ಇರ್ತದ, ನಾಳಿರುವುದಿಲ್ಲ. ಇಂದು ವೈಭವ ಇರ್ತದ, ನಾಳಿರುವುದಿಲ್ಲ. ನಿಮ್ಮದು ಎಷ್ಟು ಮಜಾ ಇರುವುದಲ್ಲ, ಲಗ್ನದಾಗ ಇಬ್ಬರು ನೀವು ಕುಂತಿರ್ತೀರಲ್ಲ, ಎಷ್ಟು ಮಜಾ ಇರ್ತದೆ. ಇಂದ್ರ ಇಂದ್ರಾಣಿ ಇದ್ದಂಗ, ಏನು ಖರ್ಚುಗಳು, ಮಜಾ ಇರುವುದಲ್ಲ, ಹೇಳ್ಬೇಕನ್ಸುದೇ ಇಲ್ಲ ಅಲ್ಲೇ. ಹಂಗ ನೀವು ಕುಂತಿರ್ತೀರಲ್ಲ, ಎಷ್ಟು ಮಸ್ತ್ ಇರ್ತದೆ ಅವಾಗ. ಎಲ್ಲರೂ ಕೆಳಗೆ, ನಾವು ಕೆಳಗೆ, ಎಲ್ಲರೂ ಕೆಳಗೆ, ಇಬ್ಬರ ಮ್ಯಾಲ. ಏನು ಆಶ್ಚರ್ಯ, ಆ ವೈಭವ ನೋಡಬೇಕು. ಇಷ್ಟಾಯ್ತಲ್ಲ, ನಾಳೆ ಇರೋದಿಲ್ಲ ಇದು, ನಾಳೆ ಮತ್ತೆ ಅಲ್ಲೇ ಬಂದು ನಾ ಕುಂಡಿರ್ತೀನಿ, ಕುರ್ಚಿ ಅಲ್ಲೇ ಇಡ್ರಿ, ನಾನು ಬರ್ತೇನೆ, ಮತ್ತೆ ನೀವು ಕೆಳಗೆ ಕುಂಡ್ರಿ ಅಂದ್ರೆ ಬರ್ತಾರೆ ಯಾರು. ಶೋಭಾವಾಹ ಇಂದ ನಾಳೆ ಇರುವುದಿಲ್ಲ, ನಾಳೆ ತಕ್ಕ ಇರುವುದಿಲ್ಲ. ಅವಾಗೇನು ಕುಂತಿಯಲ್ಲ ಒಂದು ತಾಸು, ಅವಾಗ ಅನುಭವಿಸಿ ಮುಗಿಸಿಬಿಡೋದು. ಅದನ್ನು ಫೋಟೋದಾಗ ಇಟ್ಕೋಬೇಕಾರ, ಆದರೆ ಅದು ಖಾಯಂ ಆಗೋದಿಲ್ಲ. ಸುಮ್ಮನೆ ನೋಡ್ಕೊಳ್ಳೋದು ಫೋಟೋದ, ನಾ ಹಿಂಗೆ ಕುಂತಿದ್ದೆ ಅನ್ನೋದದ, ಮುಚ್ಚೋದದ ಅಷ್ಟೇ. ಈಗ ಒಂದು ಮುರು ಕುರ್ಚಿ ಮೇಲೆ ಕುಂತಿರ್ತಾನೆ, ಈಗೇನದ ಚಲೋ ಕುರ್ಚಿ ಎಲ್ಲ ಮಕ್ಕಳು ತಗೊಂಡಿರ್ತಾರೆ ಇಲ್ಲ, ಮತ್ತು ಯಾವ್ಯಾವ ಉಳಿದಿರ್ತಾವ ಅವೆಲ್ಲ ಮೊಮ್ಮಕ್ಕಳು ತಗೊಂಡಿರ್ತಾರೆ. ಇವ ಮತ್ತು ಸಾಮಾನ್ಯ ಚಾಪಿ ಮ್ಯಾಲೆ ಏನಿಲ್ಲ, ಅದೇ ಹರಿದ ದೋತ್ರ ಅದ್ರ ಮ್ಯಾಗ ಹಾಕ್ಕೊಂಡು ಮಕ್ಕೊಂಡ. ಇಷ್ಟೇ, ನಿನ್ನಿದು ಇಂದಿರುವುದಿಲ್ಲ, ಮನ್ನಿದ ನಿನ್ನಿರುವುದಿಲ್ಲ. ಇದನ್ನು ತಿಳ್ಕೊಂಡ್ರೆ ಆರಾಮಿರ್ತಾನೆ ಮನ. ಯಾವ ಸರ್ಗಳ ಖಾಯಂ ಇರ್ತಾವೇನು, ಏನು ಅಮೇರಿಕನ್ ಸರ್ಕಾರ ಖಾಯಂಮೋ, ಇಂಗ್ಲೆಂಡದ ಸರ್ಕಾರ ಖಾಯಂಮೋ, ಭಾರತೀಯ ಖಾಯಂಮೋ, ಹಂಗೆ ಬದಲಾಕೋತ್. ನಿನ್ನಿರ್ತದ ಇಂದಿರುವುದಿಲ್ಲ, ಇಂದಿರ್ತದ ನಾಳಿರುವುದಿಲ್ಲ, ಹಿಂಗೆ 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 ತಲೆ ಹಾಕ್ಕೊಂಡು ಮಜಾದಾಗಿರಬೇಕು.
ಆರಾಮಿರು. ನೀವು ಹಿಂಗೆ ಕೂಡ್ತೀರೇನು? ಎಷ್ಟು ತಕ್ಕ ಕೂಡೋರು ಭಾಳ ಚಲೋನೇ ಅದ, ಆದ್ರೆ ಏನು ಮಾಡೋದು, ಹಿಂಗೆ ಕೂಡಗೊಡೋದಿಲ್ಲ. ಅದು ಇದಕ್ಕೆ ಮೊದಲನೇ ತತ್ವ ಇದು, ನಾಳೆ ತಕ ಇರುವುದಿಲ್ಲ. ಎರಡನೇದ್ದು, ಯಾವುದರಿಂದ ಜಗತ್ತಿನ ಸುಖ ಅನುಭವಿಸ್ತೇವೆ ಆ ಕಣ್ಣು ಕಿವಿ ಮೂಗು ನಾಲಿಗೆ ಮೈಗಳೇ ಅವು ಜೀರ್ಣ ಆಗ್ತಾವ. ಎಲ್ಲ ಇರ್ತದ, ಅನುಭವಿಸುವ ಇಂದ್ರಿಯಗಳೇ ಇರೋದಿಲ್ಲ. ಅನುಭವಿಸುವ ಮನ್ಯಾಗ ಒಂದು 100 ಚಪ್ಪಲ್ ಮಸ್ತ್ ಬೇರೆ 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 ಬಣ್ಣದ, ಇಂಗ್ಲೆಂಡ್ಗೆ ಹೋಗಿ ತಂದ, ಫ್ರಾನ್ಸ್ಗೆ ಹೋಗಿ ತಂದ, ಇಟಾಲಿಗೆ ಹೋಗಿ ತಂದ, ಮನ್ಯಾಗ ಹಿಂಗೆ ಸಾಲಿಗಿಟ್ಟಾನ, ಆದರೆ ಹಾಕೊಳಕ್ಕೆ ಬರೋದಿಲ್ಲ. ಹಾಕೊಳಕ್ಕೆ ಬರೋದಿಲ್ಲ, ಯಾಕೆ? ಕಾಲಿಗೆ ತೊಂದರೆ ಆಗ್ಯದ, ಕಾಲು ಅಳಿಗಾಡೋದಿಲ್ಲ. ಯಾವುದು ಗೊತ್ತಾಗ್ತಲ್ಲ ನಿಮಗೆ, ಪ್ಯಾರಾಲಿಸಿಸ್ ಆಗ್ಯದ, ಅಳಿಗಾಡದೇ ಇಲ್ಲ. ಬರೇ ಬೂಟ್ ನೋಡ್ತಾನ, ಚಪ್ಪಲ್ ನೋಡ್ತಾನ, ಇಷ್ಟೆಲ್ಲ ಅಂತ. ಅವು ಬೂಟ ಚಪ್ಪಲ್ ಅಂತಾವ, ಏನ್ ಮಾಡ್ತಿ ಅದ ಅನ್ನೋದದ, ಹೋಗಿ ಬಿಡೋದದ ಅಷ್ಟೇ, ಇನ್ಯಾವುದದ. ಸರ್ವೇಂದ್ರಿಯಾಣಂ ಜರಯಂತಿ ತೇಜ, ಅನುಭವಿಸುವಂತಹ ಕೈಯ ಕಾಲ ಇಂದ್ರಿಯಗಳು ಯಾವ ಖಾಯಮಾಗಿರುವುದಿಲ್ಲ, ಅವು ಜೀರ್ಣ ಆಗಿ ಬಿಡ್ತಾವಲ್ಲಪ್ಪ, ಅವಾಗ ಏನ್ ಮಾಡೋದು? ಎರಡು. ಮೂರನೇದ್ದು, ಎಷ್ಟೇ ಆಯುಷ್ಯ ಬಂದರೂ ಸಹಿತ ನಮಗೆ ಕಡಿಮೆ ಕಡಿಮೆ ಅನಿಸ್ಕೋತ ಹೋಗ್ತದೆ. ಅದಕ್ಕೆ ಈ ಯಾವ ಸಾಮಾನು ನಮ್ಮದು ಬೇಡ, ನೀ ಏನು ಕೊಡಬೇಕಂತ ಮಾಡಿದೀಯಲ್ಲ, ಪಾಪ ಅವು ಚಲೋ ಅದಾವ, ಅದನ್ನು ನೀನೇ ಇಟ್ಟುಗೋ, ನೀನೇ ಕೊಡ್ತೀವಿ ಇವೆಲ್ಲ ಚಲೋ, ಇಷ್ಟು ಚಲೋ ಇದ್ದಿದ್ದು ನನಗೆ, ನಿನಗೆ ಯಾವುದು ಬಹಳ ಮಹತ್ವ ಅನಿಸಿಲ್ಲಲ್ಲ, ಅದನ್ನಷ್ಟು ಕೊಡು, ಇವೆಲ್ಲ ನೀನೇ ಇಟ್ಕೋ. ಅವಾಗ ಕಾಲ ಪುರುಷ, ಏ ಇನ್ನೊಂದಿಟ್ಟು ವಿಚಾರ ಮಾಡೋ ಅಂದ, ಇನ್ನೊಂದಿಟ್ಟು ವಿಚಾರ ಮಾಡೋ, ಏನರೇ ಒಂದಿಷ್ಟು ಅದ್ರಾಗ ಇರಬೇಕಲ್ಲ, ಅದು ವಿಚಾರ ಮಾಡು ಅಂದ. ಏನು ಜಗತ್ತೇನು ಸುಮ್ಮನೆ ಹಂಗ ಮಾಡ್ತದೇನು, ಏನೋ ಒಂದು ಇರಬೇಕು, ಜೀವನಕ್ಕೊಂದು ಮೆರಗ ತರುವಂಥ ಅಂಶ ಇವು ವಸ್ತುಗಳಿಗೆ ಇರಬೇಕು, ಇನ್ನೊಮ್ಮೆ ವಿಚಾರ ಮಾಡು, ಮತ್ತು ಇನ್ನು ನೀ ಕಳ್ಕೊಂಡು ಅಂದರೆ ಸಿಗುದು ಕಷ್ಟ ಆದೀತು ಅಂದ. ಅದಕ್ಕೆ ಹುಡುಗ ನಚಿಕೇತ ಉತ್ತರ ಕೊಡ್ತಾನ, ಯಾವಾಗ ಗೊತ್ತದಲ್ಲ ನಿಮಗೆ, ಆವಾಗ ನೀವು ಬರಬೇಕು. ನಮಸ್ಕಾರ.